ನಮಸ್ತೆ ಅಹೋರಾತ್ರ, ನನ್ನ ಹೆಸರು ವಿನಯ್ ಅಂದ್ಬಿಟ್ಟು, ನಾನು ಮೈಸೂರಿಂದ. ನಾನು ನಿಮ್ಮದೊಂದು ವೀಡಿಯೋ ನೋಡಿದೆ, ಒಂದು ಪಕ್ಷಿ ಬಗ್ಗೆ ಹೇಳಿದ್ರಿ, ಹುಳಗಳಿತ್ತು ಅದನ್ನ ಹುಳಗಳನ್ನ ತೆಗ್ದು ಅಂತ ಹೇಳಿದ್ರಿ. ನಾನು ಪಕ್ಷಿ ಪ್ರಾಣಿ ಬಗ್ಗೆ ಕಾಳಜಿ ತಗೋತೀನಿ, ಆದರೆ ನಾನು ನಾನ್ ವೆಜಿಟೇರಿಯನ್. ನಾನು ನನಗೆ ಈ ಕಡೆ ವೆಜಿಟೇರಿಯನ್ ಆಗೋಕ್ಕೆ ಆಗ್ತಿಲ್ಲ. ಪಕ್ಷಿಗಳಲ್ಲಿ ಕೆಲವು ಪಕ್ಷಿಗಳನ್ನ ಬಿಡ್ತೀನಿ, ರಕ್ಷಣೆ ಮಾಡ್ತೀನಿ, ಕೋಳಿ ಕುರಿಗಳನ್ನ ಹೆಂಗೆ ಬಿಡಲಿ? ಅದೆಲ್ಲ ತಿನ್ಬೋದಲ್ಲ, ಅದೇನು ಲೆಕ್ಕ ಇಲ್ಲ ಅಲ್ಲ. ಅದೇ ಕೇಳಬೇಕಿತ್ತು ಅವ್ರ ಹತ್ರ. ಅವ್ರ ಹತ್ರ ನನ್ನ ಪ್ರಶ್ನೆ ನಿಮಗೆ ನೋಡೋಕ್ಕೆ ಸಿಲಿ ಆಗಿರ್ಬೋದು, ಬಟ್ ಇದು ಸಾಕಷ್ಟು ಜನದ ಮನಸ್ಸಲ್ಲಿ ಇದ್ದೇ ಇರುತ್ತೆ. ನೀವು ಸಾಮಾನ್ಯವಾಗಿ ವೆಜಿಟೇರಿಯನ್ ತಿನ್ನೋರೆಲ್ಲ ಸಸ್ಯ ಪ್ರಾಣಿ ಪಕ್ಷಿ ಎಲ್ಲನೂ ನೋಡ್ಕೋತೀರಾ? ನಾವು ನಾನ್ ವೆಜಿಟೇರಿಯನ್ ಆಗಿದ್ದು ನಾವು ಇದು ನೋಡ್ಕೋತೀವಿ. ಅದೇ ಒಂದು ಕನ್ಕ್ಲೂಷನ್ ಕೊಡಿ ಅಂದ್ಬಿಟ್ಟು ನಂದೊಂದು ಪ್ರಶ್ನೆ. ಕಣ್ಣಿಗೆ ಬಿದ್ದ ಜೀವಿಯನ್ನು ಸಸ್ಯ ಆಗಲಿ ಪ್ರಾಣಿ ಆಗಲಿ ರಕ್ಷಿಸೋದ್ರಲ್ಲಿ ತಪ್ಪಿಲ್ಲ, ತಟ್ಟೆಗೆ ಬಿದ್ದ ಆಹಾರವನ್ನು ತಿನ್ನೋದ್ರಲ್ಲಿ ತಪ್ಪಿಲ್ಲ.